ಉಲ್ಲಾಸ ಅಗರ್ಬತ್ತಿ ಪ್ರೆಸೆಂಟ್ಸ್ ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್. ಬೆಳಗಾವಿ ಜಿಲ್ಲೆಯಲ್ಲಿ ತೀವ್ರ ಹಿಂದುಳಿದ ಕ್ಷೇತ್ರ ಎಂಬ ಹಣೆಪಟ್ಟಿ ಕಟ್ಟಿಕೊಂಡಿರುವಂತಹ ಕುರ್ಚಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾವಿವತ್ತು ಇದ್ದೀವಿ. ಇಬ್ಬರ ಜಗಳ ಮೂರನೆಯವನಿಗೆ ಲಾಭ, ಇದನ್ನೇ ರಾಜಕೀಯವಾಗಿ ಹೇಳಬೇಕು ಅಂದ್ರೆ ಇಬ್ಬರ ಭಿನ್ನ ಮತ ಮೂರನೆಯವರಿಗೆ ಲಾಟ್ರಿ. ಹೌದು, ಇನ್ನೇನು ಕರ್ನಾಟಕ ವಿಧಾನಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ. ಅದೆಷ್ಟೋ ಕ್ಷೇತ್ರಗಳಲ್ಲಿ ಭಿನ್ನ ಮತ ಸ್ಫೋಟವಾಗಿ ಬಂಡಾಯ ಸ್ಪರ್ಧೆಯಿಂದ ಎದುರಾಳಿ ಪಕ್ಷದ ಅಭ್ಯರ್ಥಿ ನಿರಾಯಾಸವಾಗಿ ಗೆದ್ದು ಬೀಗುತ್ತಾನೆ. ಇಂದು ನಾವು ಅಂತಹದೊಂದು ಕ್ಷೇತ್ರದ ಜನರ ಮೂಡ್ ಈ ಬಾರಿ ಹೇಗಿದೆ ಅನ್ನೋದನ್ನ ತೋರಿಸ್ತೀವಿ. ಅದು ಬೇರೆ ಯಾವುದೂ ಅಲ್ಲ, ಬೆಳಗಾವಿ ಜಿಲ್ಲೆಯ ಕುಡಚಿ ವಿಧಾನಸಭಾ ಕ್ಷೇತ್ರ. ಕುಡಚಿ ವಿಧಾನಸಭಾ ಕ್ಷೇತ್ರದಲ್ಲಿ ಪುರುಷ ಮತದಾರರು 79,600 ಇದ್ದರೆ ಮಹಿಳಾ ಮತದಾರರು 71,816 ಇದ್ದಾರೆ. ಒಟ್ಟು 151,416 ವೋಟರ್ಗಳು ಕ್ಷೇತ್ರದಲ್ಲಿ ಇದ್ದು ಇವರೆಲ್ಲರ ಆಯ್ಕೆ ಈ ಬಾರಿ ಯಾರು ಅನ್ನೋದೇ ಕುತೂಹಲದ ವಿಚಾರ. ಪ್ರಿಯ ವೀಕ್ಷಕರೇ, ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಬರುವ ಕುಡಚಿ ವಿಧಾನಸಭಾ ಕ್ಷೇತ್ರ ರಾಜಕೀಯವಾಗಿ ಹಲವಾರು ವಿಶೇಷತೆ ಹೊಂದಿದೆ. ಇದು ಆಕ್ಚುಲಿ ಎಸ್ಸಿ ಮೀಸಲು ವಿಧಾನಸಭಾ ಕ್ಷೇತ್ರವಾಗಿದ್ದು ಬಿಜೆಪಿಯಿಂದ ಪಿ ರಾಜೀವ್ ಹಾಲಿ ಶಾಸಕರಾಗಿದ್ದಾರೆ. ಪೊಲೀಸ್ ಅಧಿಕಾರಿಯಾಗಿ ಇಲ್ಲಿಗೆ ಎಂಟ್ರಿ ಕೊಟ್ಟ ರಾಜೀವ್ 2013 ಮೊದಲ ಬಾರಿಗೆ ಬಿಎಸ್ಆರ್ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಮೊದಲ ಬಾರಿಗೆ ಗೆಲುವು ಸಾಧಿಸಿದರು. ಆ ವೇಳೆ ಕ್ಷೇತ್ರದ ಜನರೇ ತಮ್ಮ ಕೈಯಿಂದ ಹಣ ಖರ್ಚು ಮಾಡಿ ಗೆಲ್ಲಿಸಿದ್ರು ಅನ್ನೋ ವಿಚಾರಗಳು ಕೇಳಿ ಬರ್ತವೆ. ಆನಂತರ ರಾಜೀವ್ ಬಿಜೆಪಿಗೆ ಬರ್ತಾರೆ, ಹಾಗೆ 2018 ಮತ್ತೆ ಜಯ ಸಾಧಿಸ್ತಾರೆ. ಮೊದಲಿಂದಲೂ ಕಾಂಗ್ರೆಸ್ ಪ್ರಾಬಲ್ಯದ ಈ ಕ್ಷೇತ್ರದಲ್ಲಿ ರಾಜೀವ್ ಸತತವಾಗಿ ಎರಡು ಬಾರಿ ಹೇಗೆ ವಿಜಯ ಪತಾಕೆ ಹಾರಿಸಿದ್ರು ಅಂದ್ರೆ ಅದಕ್ಕೆ ಬಹುಮುಖ್ಯವಾಗಿ ಕಾಣಿಸೋದು ಕೈ ಬಂಡಾಯ. ಎಸ್, ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಅಂದಿದ್ದು ಇದಕ್ಕೆ ನೋಡಿ. ಈ ಬಾರಿ ಹಾಲಿ ಶಾಸಕರಿಗೆ ಗೆಲುವು ಅಷ್ಟು ಸುಲಭ ಅಲ್ಲ ಅನ್ನೋದನ್ನ ಗ್ರೌಂಡ್ ರಿಪೋರ್ಟ್ ಹೇಳ್ತಾ ಇದೆ. ಹಾಗೆ ಅಭಿವೃದ್ಧಿ ವಿಚಾರದಲ್ಲಿ ಶಾಸಕರ ಮೇಲೆ ಅಸಮಾಧಾನವಿದೆ. ಶಾಸಕರು ಕ್ಷೇತ್ರದಲ್ಲಿ ಕೈಗೆ ಸಿಗಲ್ಲ, ಯಾವಾಗ ನೋಡಿದ್ರೂ ಬೆಂಗಳೂರಲ್ಲೇ ಇರ್ತಾರೆ ಅನ್ನೋ ಆರೋಪವು ಕೇಳಿ ಬರ್ತಾ ಇದೆ. ಮತ್ತೊಂದೆಡೆ ಇದೇ ಕ್ಷೇತ್ರದಿಂದ ಬಿಜೆಪಿ ಪಕ್ಷದ ಟಿಕೆಟ್ ಪಡೆಯಲು ಸಚಿವ ಗೋವಿಂದ ಕಾರಜೋಳ ಪುತ್ರ ಉಮೇಶ್ ಕಾರಜೋಳ ಪ್ರಬಲ ಪ್ರಯತ್ನ ಮಾಡುತ್ತಿದ್ದಾರೆ. ಕಾಂಗ್ರೆಸ್ನಿಂದ ಮಹೇಂದ್ರ ತಮ್ಮಣ್ಣವರ್, ಯಲ್ಲಪ್ಪ ಶಿಂಗೆ, ಎಸ್ಬಿ ಘಾಟಗಿ, ಶ್ರೀಶೈಲ ಭಜಂತ್ರಿ, ಸುನೀತಾ ಹೈವಳೆ, ಸುರೇಶ್ ಹೈವಳೆ, ಈ ರೀತಿಯಾಗಿ ರೈಸ್ನಲ್ಲಿರೋರ ದೊಡ್ಡ ಲಿಸ್ಟ್ ಇದೆ. ಅಷ್ಟಕ್ಕೂ ಕ್ಷೇತ್ರದ ಮತದಾರ ಪ್ರಭು ಏನ್ ಹೇಳ್ತಾನೆ ನೋಡೋಣ, ಬನ್ನಿ. ಪ್ರಮುಖವಾಗಿ ಒಂದು ಬಾರಿ ಬಿಎಸ್ಆರ್ ಕಾಂಗ್ರೆಸ್ನಿಂದ, ಮತ್ತೊಂದು ಬಾರಿ ಬಿಜೆಪಿಯಿಂದ ನಿರಂತರವಾಗಿ 10 ವರ್ಷಗಳಿಂದ ಈ ಕ್ಷೇತ್ರವನ್ನ ಪ್ರತಿನಿಧಿಸತಕ್ಕಂತ ಪಿ ರಾಜು ಅವರು ಈ ಕ್ಷೇತ್ರಕ್ಕೆ ನೀಡಿರುವಂತಹ ಭರವಸೆ ಏನು, ಜೊತೆಗೆ ಅವು ಎಷ್ಟರ ಮಟ್ಟಿಗೆ ಈಡೇರಿಸಿವೆ, ಜೊತೆಗೆ ಜನರ ಕಷ್ಟ ಸುಖದಲ್ಲಿ ಅವರು ಯಾವ ರೀತಿ ಭಾಗಿಯಾಗಿದ್ದಾರೆ, ಜನ ಹೇಳ್ತಾ ಇರೋದು ಏನು ಅಂತೇಳಿ ಈಗ ಕ್ಷೇತ್ರದಲ್ಲಿರ್ತಕ್ಕಂಥ ಜನರಿಂದಲೇ ಕೇಳಿ ತಿಳ್ಕೊಂಡು ಬರೋಣ, ಬನ್ನಿ. ನಾನಿದೀಗ ಕುಡಚಿ ವಿಧಾನಸಭಾ ಕ್ಷೇತ್ರದ ಮೊರಬ್ ಗ್ರಾಮದಲ್ಲಿದ್ದೀನಿ. ಇಲ್ಲಿ ಭಾಳಷ್ಟು ಏನಂತಂದರೆ ಕಬ್ಬನ್ನು ಬೆಳೀತಾರೆ. ಕಬ್ಬು ಬೆಳೆದಂಥ ರೈತರು ನೇರವಾಗಿ ಸಕ್ಕರೆ ಕಾರ್ಖಾನೆಗಳಿಗೆ ಸಾಗಾಟ ಮಾಡದೆ ನೇರವಾಗಿ ಅವ್ರಗಳನ್ನ ಅಲೆ ಮನೆಯಲ್ಲಿ ಅವುಗಳನ್ನು ಏನಂತಂದರೆ ಒಂದು ಬೆಲ್ಲವನ್ನು ತಯಾರಿಸುವಂಥ ಕೆಲಸವನ್ನು ಮಾಡ್ತಾರೆ. ಹಾಗಿದ್ದರೆ ನಾನೀಗ ಒಂದು ಅಲೆ ಮನೆ ಅಂದರೆ ಭಾಳಷ್ಟು ಸಾವಯವ ಬೆಲ್ಲವನ್ನು ತಯಾರಿಸ್ತಕ್ಕಂಥ ಅಲೆ ಮನೆಗೆ ಬಂದಿದ್ದೀನಿ. ಇಲ್ಲಿ ಯಾವ ರೀತಿ ಕಬ್ಬನ್ನು ತಯಾರಿಸ್ತಾರೆ, ಜೊತೆಗೆ ರಾಜಕೀಯ ಲೆಕ್ಕಾಚಾರ, ಜೊತೆಗೆ ಶಾಸಕರ ಬಗ್ಗೆ ಇಲ್ಲಿ ಕಾರ್ಮಿಕರು ಏನು ಹೇಳ್ತಾರೆ ಅಂತೇಳಿ ನೋಡ್ಕೊಂಡು ಬರೋಣ. ಈಗ ನೋಡ್ಬೋದು ಏನಂತಂದರೆ ಕಬ್ಬಿನ ಹಾಲಿನ ರಸದಿಂದ ಈ ರೀತಿಯಾದಂಥ ಪಾಕನ್ನು ಮೊದಲಿಗೆ ತಯಾರು ಮಾಡ್ತಾರೆ. ಎಷ್ಟು ವರ್ಷದಿಂದ ಈ ಒಂದು ಅಲೆಮನೆಯನ್ನ ನಡೆಸ್ತಾ ಇದ್ದೀರಿ, ಇದನ್ನ ಎಲ್ಲಿಂದ ಎಲ್ಲಿ ಕೊಟ್ಟು ಕಳಿಸ್ತೀರಿ ಅಂತ? 1981 ನಡ್ಸ್ಕೊತ ಬಂದೇವು ಇಲ್ಲಿ ತನ್ರಿ. ನಮ್ಮ ಅಪ್ಪ ನಮ್ಮ ಅಜ್ಜ ಅದ್ರಿ,
ಇದು ನಾಳೆ ಜನವರಿ ಸಂಕ್ರಮಣ 14ನೇ ತಾರೀಕು. ಇದು ತಿಳುಗುಳಿ ಆಗೋ ಸಂಬಂಧ ಇದಕ್ಕೆ ಬೇಡಿಕೆ ಹೆಚ್ಚೈತಿ ರೀ. ಈಗ ಇದಕ್ಕೆ ಡಿಮಾಂಡ್ ಭೀ ಐತಿ ಮಾರ್ಕೆಟ್ನಾಗ. ನಾವು ಇದನ್ನು ಮಾಡಿ ನಾವು ದೊಡ್ಡ ದೊಡ್ಡ ಸಿಟಿಗೆ ಮುಂಬೈ ಪುಣೆ ಕಳಿಸ್ತೇವೆ. ಓಕೆ, ಈಗ ಇನ್ನೊಂದು ವಿಚಾರ, ಈಗ ನಿಮ್ಮ ಉದ್ಯೋಗದ ವಿಚಾರ ಆಯಿತು, ಈಗ ಇನ್ನೊಂದು ವಿಚಾರ ಏನಂತಂದರೆ ಈ ನಿಮ್ಮ ಕ್ಷೇತ್ರದ ಶಾಸಕರ ಬಗ್ಗೆ, ಶಾಸಕರು ಯಾರು ಜೊತೆಗೆ ಅವ್ರ ಬಗ್ಗೆ ಏನಾದರೂ ಗೊತ್ತಾ, ಜೊತೆಗೆ ಅವ್ರು ಏನಾದರೂ ಈ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಮಾಡಿದಾರ, ನಿಮ್ಮ ಗ್ರಾಮಕ್ಕೆ ಏನಾದರೂ ಅಭಿವೃದ್ಧಿ ಮಾಡಿದಾರ? ನಮ್ಮ ಕ್ಷೇತ್ರ ಶಾಸಕರಾದಂಥ ಬಿ ರಾಜು ಕುಡಿಸಿ ಕ್ಷೇತ್ರ ಬರ್ತೈತೆ ನಮ್ದು. ಮತ್ತು ಅವರು ಈಗ 2ನೇ ಸಲ ಗೆದ್ದು ಬಂದಿದ್ದಾರೆ. ಪೈಲೆ ಸಲ ಭಾಳಷ್ಟು ಅವರು ಆಶ್ವಾಸನೆ ಕೊಟ್ಟರು, ಬಡವರ್ಗರಿಗೆ ಇನ್ನೂ ಮನೆ ಬರಬೇಕಾಗಿತ್ತು, ಮನೆ ಬಂದಿಲ್ಲ, ಒಂದು ತೊಳೆ ತೊಳೆ ರೇಷನ್ ಕಾರ್ಡ್ ಬಂದಿಲ್ಲ, ಮತ್ತು ಇಂಥವೆಲ್ಲ ಕುಂಠಿತ ಬಿದ್ದವು. ಮತ್ತು ಇನ್ನು ಶಾಸಕರು ಬರೀ ಬಂದವರೆಲ್ಲ ಆಶ್ವಾಸನೆ ಕೊಟ್ಟು ಹೊಂಟಾರು. ಮತ್ತು ಅವು ನಿಗದಿತ ಟೈಮ್ಗೆ ಮಾಡಬೇಕು, ಅರ್ಜಿ ಕೊಟ್ಟು 5-5 ವರ್ಷ 10-10 ವರ್ಷ ಕುಂಡುದಾಗತ್ತೈತಿ. ಮತ್ತು ಇಂಥವ್ ಕೆಲಸ ಎಲ್ಲ ಬೇಗ ಬೇಗ ಮಾಡಿದ್ರೆ ಯಾರ ಯಾವ ಪಕ್ಷ ಶಾಸಕರಿರಲಿ ಕೆಲಸಕ್ಕೆ ಅಭಿವೃದ್ಧಿಗೆ ಒತ್ತು ಕೊಡಬೇಕು. ಈಗ ಒಂದಿಷ್ಟು ಇಲ್ಲಿ ಕಾರ್ಮಿಕರಿದ್ದಾರೆ, ಅವರನ್ನು ಮಾತಾಡಿಸ್ತೀನಿ. ನಿಮ್ಮದು ಯಾವರು ಇದಾವೆ? ಏನು ಶಾಸಕರ ಬಗ್ಗೆ ಗೊತ್ತಾ ನಿಮಗೆ? ಶಾಸಕರು ಏನಾದರೂ ಈ ಕಡೆ ಬರೋದು, ನಿಮ್ಮ ಸಮಸ್ಯೆ ಆಲಿಸುವಂತ ಕೆಲಸ ಮಾಡ್ತಾರ? ಇಲ್ಲಿ ಯಾವಾಗ ಬಂದಾರ ಗೊತ್ತ ಬಿ ಇಲ್ಲ ನಮಗೆ, ಇಡ ಬರೋದಿಲ್ಲ ರೀ ಅವರು. ಈಗ ಶಾಸಕರು ಈ ಕಡೆ ನೋಡೇ ಇಲ್ಲ ನೀವು? ಶಾಸಕ ಇಲ್ಲಿ ಇಲ್ಲಿ ಬಂದೇ ಇಲ್ಲ. ಇಲ್ಲ ನೋಡೇ ಇಲ್ಲ, ಬರೀ ಓಟ್ 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 ಮಾತ್ರ ಹಾಕ್ಸ್ಬಿಟ್ಟು ಆ ಟೈಮ್ದಾಗ ಅಷ್ಟೇ ಬರ್ತಾರೆ. ಇದಿಷ್ಟು ಅಲೆ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು, ಹಾಗೇನೆ ಅಲ್ಲಿರ್ತಕ್ಕಂಥ ಮಾಲೀಕರು ಹೇಳುವಂಥ ಮಾತು, ಇನ್ನು ಮುಂದಿನ ಗ್ರಾಮದಲ್ಲಿ ಇರ್ತಕ್ಕಂಥ ಜನರಿಗೆ ನೀಡಿರುವಂಥ ಭರವಸೆ ಅವು ಎಷ್ಟರ ಮಟ್ಟಿಗೆ ಈಡೇರಿದೆ ಅಂತೇಳಿ ಅಲ್ಲೇ ನಾವು ಕೇಳ್ಕೊಂಡು ತಿಳ್ಕೊಂಡು ಬರೋಣ, ಬನ್ನಿ. ನಾನಿದೀಗ ಕುಡಚಿ ವಿಧಾನಸಭಾ ಕ್ಷೇತ್ರದ ಮೊರಬ ಗ್ರಾಮದಲ್ಲಿದ್ದೀನಿ. ಇಲ್ಲಿಷ್ಟು ಅಲೆಮಾರಿ ಜನಾಂಗದವರು ಇದ್ದಾರೆ, ಈಗ ಸುಮಾರು 40 ವರ್ಷಗಳಿಂದ ಇಲ್ಲೇ ವಾಸವಾಗಿದ್ದಾರೆ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ವೋಟರ್ ಲಿಸ್ಟ್ ಸಹ ಇರುವಂಥದ್ದು. ಆದರೂ ಸಹ ಇದುವರೆಗೆ ಇವರಿಗೆ ಸರಿಯಾದ ಮೂಲಭೂತ ಸೌಲಭ್ಯ ಆಗಿರ್ಬೋದು, ಜೊತೆಗೆ ಮನೆಗಳ ನಿರ್ಮಾಣ ಕಾರ್ಯ ಆಗಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಬನ್ನಿ, ಇಲ್ಲಿರ್ತಕ್ಕಂಥ ಕೆಲವು ಏನು ಅಲೆಮಾರಿ ಜನಾಂಗದವರು ಇದ್ದಾರೆ ಅವ್ರನ್ನ ಮಾತಾಡ್ಸ್ತೀನಿ. ಅಮ್ಮ, ನೀವು ಎಷ್ಟು 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 ವರ್ಷದಿಂದ ಇಲ್ಲಿದ್ದೀರಿ, ಜೊತೆಗೆ ನಿಮ್ಗೆ ವೋಟರ್ ಐ ಡಿ ಇದೆಯಾ? ವೋಟರ್ ಐ ಡಿ ಐತಿ ಸರ್, ಒಂದು 50 ವರ್ಷದಿಂದ ಇದ್ದಿರ್ಬೇಕು ಸರ್. ನಾವು ಅವ್ರು ನಮ್ಮ ಅತ್ತೆ ಅತ್ತಿಮಾವನು ಇಲ್ಲೇ ತೀರ್ಕೊಂಡಾರ, ನಾವು ಸ್ವಚ್ಛತೆ ಇರೋದು ಇಲ್ಲೇ ಇದೇವೆ ಸರ್. ಖರೆ ಈಗ ಏನೈತಿ ಸರ್, ಈಗ ಒಂದು 5-6 ತಿಂಗಳ ಹಚ್ಚಿಗೆ ಜಾಗ ತೋರ್ಸ್ಯಾರ ಸರ್ ನಮ್ಗೆ. ಇಷ್ಟು ಈಗ ಅನ್ನೋ ಜಾಗ ತೋರ್ಸ್ಯಾರು, ಮಸ್ತ್ ಜಾಗ ಸಂಬಂಧ ಓರಾಡಿದ್ವಿ, ಇದು ಮಾಡಿದೀವಿ. ಏನು ನಾವು ಸರ್ ದುಡ್ಕೊ, ಯಾರು ಶಾಸಕರನ್ನ ಏನಾದರೂ ಭೇಟಿ ಆಗಿದ್ರಿ? ಭೇಟಿ ಆಗಿದೀವಿ ಸರ್, ಭೇಟಿ ಆಗಿದೀವಿ ಎಲ್ಲ ಕಡೆ ಭೇಟಿ ಆಗಿದೆ. ಈಗ ನಮ್ಮ ಅಪ್ಪಗಳು ಮುದುಕರಾಗಿ ಇಲ್ಲೇ ಸತ್ತರ್ರಿ, ನಮ್ಮ ಅಪ್ಪಗಳು ಇಲ್ಲೇ ವಯಸ್ಸಾಗಿ ಸತ್ತರು, ನಾವು ವಯಸ್ಸಾಗ್ಲಕ್ಕೆ ಬಂದಿವಿ ರೀ. 8 ವರ್ಷದಲ್ಲಿ ನಮ್ಗೆ ಏನು ಮಾಡಲಿಲ್ಲ, ಹಿಂಗೆ ಮೈಕ್ ಇಟ್ಕೊಂಡು ಬರೋದು, ಲಾಭ ಸಂಬಂಧ ಮಾಡೋದು, ಲಾಭ ಸಂಬಂಧ ಇದನ್ನು ಮಾಡಿ ನಮ್ಮನ್ನೆಲ್ಲ ಫೋಟೋಗಳು ತೊಗೊಂಡ್ರು ರಗಡ್ ಮಾಡಿರಿ. ಇನ್ನು ನಾವು ಸಹಾಯಕ್ಕೆ ಬಂದಿರು ಲಾಸ್ಟ, ಇಷ್ಟು ಟೆಗ್ನಾಗ ತೋರಿಸ್ಯಾರ ಈಗ ಆಗಿ. ಈಗ ಅಮ್ಮ, ಎಷ್ಟು ವರ್ಷ ಆಯ್ತು ನೀವು ಇಲ್ಲಿದ್ದೀರಿ? 60-40 ವರ್ಷ ಆಯ್ತು ರೀ ಇಲ್ಲಿ. ಅಲ್ಲ, ಈಗ ನೀವು ವೋಟ್ ಹಾಕಿದಿರಿ, ವೋಟ್ ಹಾಕ್ತೀರಿ ಪ್ರತಿ ವರ್ಷ? ಪ್ರತಿ 5 ವರ್ಷಕ್ಕೊಂದ್ಸಲ ವೋಟ್ ಹಾಕ್ತೀರಿ. ಆ ಸಂದರ್ಭದಲ್ಲಿ ಬಂದಂಥವ್ರು ನೀವು ಕೇಳಿದ್ರಿ ಈಗ ನಮಗೆ ಮನಿ ಬೇಕು ಹಂಗ ಅಂತೇಳಿ? ಕೇಳಿದೆ, ಕೇಳಿದೆ. ಏನಂದ್ರಿ? ಕೊಡ್ತೀವಿ ಅತ್ತ. ಕೊಡ್ತೀನಂತ? ಇದುವರೆಗೆ ಮಾಡಿಲ್ಲ? ಇಲ್ಲ, ಇನ್ನ ಮಾಡಿಲ್ಲ. ಈಗ ಎಷ್ಟು ವರ್ಷದಿಂದ ಇಲ್ಲಿದ್ದೀರಿ ನೀವು? 60 ವರ್ಷ ಆತ ಈಗ ಬಂದ, ಯಾನೋ ಸಹಾಯ ಇಲ್ಲ. ಅಲ್ಲ, ಯಾರಿಗೆ ಓಟ್ ಹಾಕೋರಿಗೆ ನೀವು ಓಟ್ ಹಾಕ್ತಿರಲ್ಲ, ನಿಮ್ಮ ಮತ್ತೆ ಕೊಡ್ತೀನಿ ಅತ್ತಾರ. ಅಟ್ಟರ್ಪುರದಾಗ ಅತ್ತಾರು ಓತರ್ದಾದ ಮಾಡಂಗಿಲ್ಲ ಹಿಂದಾಗಡಿ. ಹಿಂಗೇನು ಏನು ಆಗ್ಬೇಕು ನಿಮ್ಗೆ? ನಮಗೆ ಮನೆಗಳು ಆಗ್ಬೇಕು, ಜಾಗೆ ಆಗಬೇಕು, ಎಲ್ಲ ಆಗಬೇಕಲ್ಲ. ಓಟ್ ಹಾಕಿಸ್ಕೊಂಡಾರ ಹೊಳ್ಳಿ ಈ ಕಡೆ ಬಂದಿಲ್ಲ? ಬಂದಿಲ್ಲ, ಬಂದಿಲ್ಲ. ಕೊಡ್ತೀನಿ ಅತ್ತಾರ ಅತ್ತ. ಓಟ್ ಕೇಳಲಿಕ್ಕೆ ಬರ್ತಾರೆ, ಅದಾದ ನಂತರ ಯಾರು ಸಹ ಇತ್ತ ತಿರುಗಿ ನೋಡೋದಿಲ್ಲ. ಹಾಗಾಗಿ ನಾವು ಬೀದಿಯಲ್ಲೇ ಬದುಕನ್ನು ಕಟ್ಟಿಕೊಳ್ಬೇಕಾದಂಥ ಪರಿಸ್ಥಿತಿ ಇಲ್ಲಿದೆ ಅನ್ನೋ ಮಾತನ್ನು ಇಲ್ಲಿರ್ತಕ್ಕಂಥ ಅಲೆಮಾರಿ ಜನಾಂಗದ ಕುಟುಂಬಗಳು ಹೇಳ್ತಾ ಇರುವಂಥದ್ದು. ಹಾಗಿದ್ರೆ ಬನ್ನಿ, ಮುಂಬರ್ತಕ್ಕಂಥ ಗ್ರಾಮದ ಜನ ಏನು ಹೇಳ್ತಾರೆ ಅನ್ನೋದನ್ನು ನಾವು ತಿಳ್ಕೊಂಡು ಬರೋಣ.
ನಾವಿದೀಗ ಪರಮಾನಂದ ವಾಡಿಯಲ್ಲಿದ್ದೀವಿ. ಪ್ರಮುಖವಾಗಿ ಕುಡ್ಚಿ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಪರಮಾನಂದ ವಾಡಿ ಏನಿದೆ, ಇದು ಭಾಳಷ್ಟು ಪೇಡೆಗೆ ಪ್ರಸಿದ್ಧವಾದಂಥ ಒಂದು ಗ್ರಾಮ. ಈ ಪರಮಾನಂದವಾಡಿ ಗ್ರಾಮ ಏನಿದೆ, ಗ್ರಾಮದ ಮೂಲಭೂತ ಸೌಲಭ್ಯಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಾದರೆ, ಪ್ರಮುಖವಾಗಿ ಈ ಕ್ಷೇತ್ರಕ್ಕೆ ಏನು ಕುಡ್ಚಿ ಶಾಸಕರಾಗಿರುವಂಥ ಪಿ ರಾಜು ಅವರು ಎಂದಾದರೂ ಭೇಟಿ ಕೊಟ್ಟಿದ್ರಾ, ಇಲ್ಲಿ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಎಂದಾದರೂ ಯೋಚನೆ ಮಾಡಿದ್ರಾ ಅನ್ನೋದನ್ನು ಈಗ ಇವರಿಂದಲೇ ತಿಳ್ಕೊಂಡು ಬರೋಣ. ಈಗ ನಿಮ್ಮ ಕ್ಷೇತ್ರದ ಎಮ್ ಎಲ್ ಎ ಬಗ್ಗೆ ಏನು ಹೇಳ್ತೀರಿ ಅಂತ? ಸರ್, ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಬಗ್ಗೆ ನಾವು ಹೇಳೋಕ್ಕೆ ಇಷ್ಟಪಡೋದು ಸರ್, ನಮ್ಮ ಮಹೇಶ್ ತಮ್ಮನವರು 2013 2018 ಎರಡು ಸಲ ಪ್ರವಾಹಗೊಂಡಿರ್ವಿ. 2019 ಹೊಳಿ ಬಂದಾಗ, ಆಮೇಲೆ 2021 ಹೊಳಿ ಬಂದಾಗ ನಿರಾಶ್ರಿತರಿಗೆ ಆಸರೆ ಮಾಡಿದರು ಮಹೇಶ್ ಅಣ್ಣ ತಮ್ಮನವರು. ಕರೋನಾ ಬಂದಾಗ ಧಾನ್ಯದ ಕಿಟ್ಗಳನ್ನು ಹಾಗೆ ಹಾಸಿಗೆ ಕಿಟ್ಗಳನ್ನು ಕೊಟ್ಟವರು ಮಹೇಶನ ತಮ್ಮನವರು ಇದ್ದಾರೆ. ಈಗ ಮಹೇಶನ ತಮ್ಮನವರಿಗೆ ಯಾವುದೇ ಪಕ್ಷದ ಸೀಟ್ ಸಿಗಲಿ, ನಮ್ಮದು ಮಹೇಶನ ತಮ್ಮನವರಿಗೆ. ಈಗ ಅಣ್ಣವ್ರ ನೀವೇನು ಹೇಳ್ತೀರಿ ಶಾಸಕರ ಬಗ್ಗೆ? ಶಾಸಕರ ಬಗ್ಗೆ ರೀ, ಮಹೇಶ್ ತಮ್ಮನವ್ರದ್ದು ಹೇಳೋರು. ಪಿ ರಾಜು ಅಂತೂ ಏನೂ ಕೆಲಸ ಮಾಡಿಲ್ಲ ರೀ, ಇಲ್ಲಿ ಬಂದಿಲ್ಲ ಬಿ. ಹಾಂ, ಏನು ಕೆಲಸ ಮಾಡಿಲ್ಲ ಇವರ ಇವ್ರ ಬಡವ್ರನ್ನ ಬಡುರ ಬಗ್ರನ್ನ ಎಲ್ಲ ಬಡುರ ಬಗ್ರನ್ನ ಎಲ್ಲ ನೋಡ್ಕೊತದಾರ ಇವ್ರು ಮಹೇಶ್ ತಮ್ಮನವ್ರು. ಬಳಿ ಏರಿದಾಗ ಕೆಟ್ಟು ಕುಡಿದು, ಆಮೇಲೆ ಕರೋನಾ ಬಂದಾಗ ಎಲ್ಲ ಅವರೆಲ್ಲ ಇದನ್ನು ಕೊಟ್ಟಾರ, ಬಡವ್ರ ಬಗ್ರಿಗೆಲ್ಲ ಅನುಕೂಲ ಮಾಡ್ಯಾರ ಅವ್ರು. ಹಾಂ ರೀ, ಇವ್ರು ಏನೂ ಬಂದ ಮಾಡೇ ಇಲ್ಲ ರೊಟ್ಟ. ಹಾಂ ರೀ, ಈಗ ಏನು ಹೇಳ್ತೀರಿ ನಿಮ್ಮ ಶಾಸಕರ ಬಗ್ಗೆ? ನಮ್ಮ ಶಾಸಕರನ್ನ ಎದಕ್ಕೆ ಇಲ್ಲಿ ಅಡ್ಡಾಡಿಲ್ರಿ, ಏನು ನಮಗೆ ಇದನ್ನಾದ್ರೂ ಮಹೇಶ್ ತಮ್ಮನವರು ಬಂದಾರೆ. ಇವತ್ತು ಕರೋನಾದಾಗ ಆಯ್ತು, ಫ್ಲಡ್ದಾಗ ಆಯ್ತು, ಫ್ಲಡ್ದಾಗ ನಮ್ಮ ಮೇವಿನ ವ್ಯವಸ್ಥೆನ ಮಾಡಿಕೊಟ್ಟಾರ ರೀ, ನಮ್ಗೆ 6 ಕಿಟ್ಗಳು ಕೊಟ್ಟಾರು, ಮತ್ತು ಪ್ರತಿಯೊಂದು ಮನೆ ಮನೆಗೆ ಹೋಗಿ ನಮ್ಗೇನು ಊರಿಗೆ ಬಂದೇ ಇಲ್ಲ ಶಾಸಕರು ಪಿ ರಾಜು ಅವರು ಬಂದು ನಿಮ್ಮೇನು ಸಮಸ್ಯೆ ಬಗೆಹರಿಸಿಲ್ಲ? ಏನು ಕೇಳಿಲ್ಲರಿ ಅವರು ಸಮಸ್ಯೆ ಏನಂತ ಕೇಳಿಲ್ಲ. ಅವ್ರು ಬಂದ್ರೆ ಅವ್ರ ಪಕ್ಷದಾಗ ಏನು 4 ಮಂದಿ ಇರ್ತಾರೆ, ಅವ್ರದಾಗ ಬಂದಷ್ಟು ಕೊಟ್ಟು ಕೂತು ಹೋಗಿಬಿಡ್ತಾರೆ. ಇದು ಏನಂತಂದರೆ ಶಾಸಕರು ಈ ಗ್ರಾಮಕ್ಕೆ ಭೇಟಿ ನೀಡಿಲ್ಲ ಅನ್ನೋ ಮಾತನ್ನು ಇಲ್ಲಿರ್ತಕ್ಕಂಥ ಸ್ಥಳೀಯರು ಹೇಳ್ತಾರೆ. ಆದರೆ ಶಾಸಕರ ಭರವಸೆ ಮತ್ತು ಅವರು ಎಷ್ಟರ ಮಟ್ಟಿಗೆ ಈಡೇರಿಸಿದ್ದಾರೆ, ಗ್ರಾಮದಲ್ಲಿರ್ತಕ್ಕಂಥ ಅಭಿವೃದ್ಧಿ ಕೆಲಸವನ್ನು ಯಾವ ರೀತಿ ಮಾಡಿದ್ದಾರೆ ಅಂತೇಳಿ ಮುಂದಿನ ಗ್ರಾಮಕ್ಕೆ ಹೋಗೋಣ, ಅಲ್ಲಿ ತಿಳ್ಕೊಂಡೋ. ಬೇರೆ ಗ್ರಾಮಗಳಿಗೆ ಹೋಗಬೇಕಾದ್ರೆ ಭಾಳಷ್ಟು ಏನಂತಂದರೆ ಕೃಷ್ಣಾ ನದಿ ಅಡ್ಡ ಇರೋದ್ರಿಂದ ಸಹಜವಾಗಿ ಕಳೆದ ದಶಕಗಳಿಂದ ಈ ಒಂದು ಕೃಷ್ಣಾ ನದಿಗೆ ಬ್ರಿಡ್ಜನ್ನು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಬೇಡಿಕೆ ಏನಿತ್ತು, ಆ ಬೇಡಿಕೆ ಇದುವರೆಗೂ ಸಹ ಈಡೇರಿಲ್ಲ. ಹಾಗಾಗಿ ಇದುವರೆಗೆ ಹಲವು ದಶಕಗಳಿಂದ ಈ ಬೇಡಿಕೆ ಇದ್ದರೂ ಸಹ ಯಾರೊಬ್ಬರು ಶಾಸಕರು ಇಲ್ಲಿ ಏನು ಶಾಸಕರಾಗಿ ಆಯ್ಕೆ ಆಗ್ತಾರೆ ಅವ್ರು ಯಾರೂ ಸಹ ಇಲ್ಲಿ ಕೆಲಸ ಮಾಡೋದಿಲ್ಲ. ಹಾಗಾಗಿ ಈ ಸಮಸ್ಯೆ ಹಾಗೆ ಉಳಿದುಕೊಂಡಿದೆ. ಈ ಕ್ಷೇತ್ರದ ಶಾಸಕರಿಗೆ ಜೊತೆಗೆ ಇದುವರೆಗೆ ಏನು ಶಾಸಕರಾಗಿ ಆಯ್ಕೆ ಆಗಿದ್ದಾರೆ ಅವರೆಲ್ಲರಿಗೂ ಸಹ ಏನಂತಂದರೆ ಇಲ್ಲಿನ ಜನ ಏನಂತಂದರೆ ಏನು ಮನವಿ ಮಾಡಿಕೊಳ್ತಾ ಬಂದಿದ್ದಾರೆ. ಈ ಇಲ್ಲಿ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜನ್ನು ನಿರ್ಮಾಣ ಮಾಡಬೇಕು, ಈ ಮೂಲಕ ಏನಂತಂದರೆ ಜನರಿಗೆ ಅನುಕೂಲವನ್ನು ಕಲ್ಪಿಸಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ಕೋತಾ ಬಂದಿದ್ದಾರೆ. ಹಾಗಾಗಿ ಈಗ ಆ ಭಾಗಕ್ಕೆ ಹೋಗಿ ಬರೋಣ. ಒಂದು ಏನಂತಂದರೆ ಆ ಭಾಗದಿಂದ ಈ ಭಾಗದವರೆಗೆ ಯಾವ ರೀತಿ ಪರಿಸ್ಥಿತಿ ಇದೆ ಆ ಜನರನ್ನು ನಾವು ಮಾತಾಡ್ಸ್ಕೊತ ಹೋಗೋಣ. ಅಣ್ಣವರ, ಎಷ್ಟು ವರ್ಷದಿಂದ ಈ ನಾಡ ದೋಣಿಯನ್ನು ಬಳಸ್ಕೊಂಡು ಅಡ್ಡಾಡ್ತಾ ಇದ್ದೀರಿ? ಆ ಕಡೆ ಎಷ್ಟು ಗ್ರಾಮ ಇದೆ, ಈ ಕಡೆ ಎಷ್ಟು ಗ್ರಾಮ ಇದೆ, ಏನೇನು ತೊಂದರೆ ಆಗ್ತಾ ಇದೆ? ಈ ಕಡೆ ಒಂದು 50-60 ಗ್ರಾಮಗಳದವ್ರೆ. ಈ ಕಡೆ ಗ್ರಾಮದವ್ರ ಮಿರಜ ಮತ್ತು ಈ ಕಡೆ ಗ್ರಾಮಗಳಿಗೆ ಹೋಗ್ಬೇಕಾದ್ರೆ ಈ ನಾವಿನಿಂದ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪೇಷಂಟ್ಗಳನ್ನು ತೊಗೊಂಡು ಹೋಗ್ಬೇಕಾದ್ರೆ ಬ್ರಿಡ್ಜ್ ಆದರೆ ಭಾಳ ಅನುಕೂಲ ಆಕೈತಿ. ಈ ಕಡೆ ದವಾಖಾನೆಗೆ ಹೋಗೋದಾಗಲಿ ಅಥವಾ ಉಗಾರ್ಕ ಕಬ್ಬ ಸಾಗಾಣಿಕೆ ಮಾಡೋದಾಗಲಿ ವೆಚ್ಚನೂ ಮತ್ತು ಸಾರಿಗೆ ಇದು ಭಾಳ ಕಡಿಮೆ ಆಕೈತಿ, ಇದನ್ನು ಮತ್ತು ಭಾಳ ಜನರಿಗೆ ಅನುಕೂಲ ಆಕೈತಿ. ಮತ್ತು ಬ್ರಿಡ್ಜ್ ಬ್ಯಾರೇಜ್ ಆಗೋದೆ ಡ್ಯಾಮ್ ಅಷ್ಟೇ ಆದರೆ ಅನುಕೂಲ.
ಬ್ರಿಡ್ಜ್ ಕಮ್ಮಿ ಡ್ಯಾಮ್ ಆಗೋದ್ರಿಂದ ಇಲ್ಲಿ ಪ್ರವಾಹ ಬಂದಾಗ ಭಾಳ ಜನರಿಗೆ ತೊಂದರೆ ಆಕೈತಿ, ಭಾಳ ಹಳ್ಳಿಗಳಿಗೆ ತೊಂದರೆ ಮಾಡ್ತೈತಿ. ಅಲ್ಲೆಲ್ಲಿಗೆ ಇವ ಡ್ಯಾಮ್ ಚೆಕ್ ಡ್ಯಾಮ್ ಆಗೋದ್ರಿಂದ ಪ್ರವಾಹ ಬಂದ ಭಾಳ ಹಳ್ಳಿಗಳನ್ನು ಮುಳುಗಿಸಿ ಬಿಡ್ತೈತಿ. ಅದು ಬ್ರಿಡ್ಜ್ ಅಷ್ಟೇ ಆಗೋದ ಅನುಕೂಲ ಭಾಳ. ಅಕ್ಕೋರ ನೀವು ಭಾಳ ವರ್ಷದಿಂದ ಇದ ಒಂದು ನಾಡ ದೋಣಿ ಒಳಗೆ ಅಡ್ಡಾಡ್ತಿರಲ್ರಿ, ಭಾಳ ತೊಂದರೆ ಆಗತ್ತಾ ಇಲ್ಲಿ? ಹ್ಞೂನ್ರಿ, ಇಲ್ಲಿ ಜಲ್ದಿ ಬಂದು ಹೋಗ್ಬೇಕು ಅನ್ನೋದು ಇದನ್ನ ಇಲ್ರಿ. ಇಲ್ಲಿ ಒಂದು ಎರಡು ತಾಸು ಹತ್ರ ನಾವು ಬಂದು ಕೂತ್ರಿ, ಇಲ್ಲಿ ಅನುಕೂಲ ಇಲ್ರಿ ಅಷ್ಟ. ಮತ್ತು ಒಬ್ಬರ ಇಬ್ಬರನ್ನ ಅವ್ರು ಬಿಡಂಗಿಲ್ರಿ, ಅವ್ರಿಗೆ ಮತ್ತು ಒಬ್ಬರನ್ನ ಹೆಂಗೆ ಓದ್ ಬಿಡ್ತಾರೆ ರೀ ಅವ್ರ? ಹಾಂ, ಹಿಂಗಾಗಿ ರೀ ಇಲ್ಲಿ ಇಷ್ಟ ಒಂದು 15 ಕಿಲೋಮೀಟ್ರ್ ಬಂದು ಹೋಗ್ಬೇಕಾದ್ರೆ ಒಂದು ದಿವ್ಸ ಚೆತ್ತಕ್ಕೆ ಬರ್ತಿತ್ರಿ. ಏನಾಜಿ ನೀವು ನೋಡ್ತಾ ಇದ್ದೀರಿ, ಶತಮಾನಗಳಿಂದ ಹೆಂಗೈತೆ ಇದು? ನಾವು ಈಗ ಒಂದಿಷ್ಟು ಹೋಗುದಾಬಾರ್ದು ಅಷ್ಟು ತ್ರಾಸ ಐತ್ರಿಲ್ಲ. ಹಾಂ, ತ್ರಾಸ ಐತ್ರಿ. ನಾವು ಈಗ ಒಂದು 5-6 ತಿಂಗಳಾತ್ರಿ ಹುಡುಗಿನ ಕೊಟ್ಟರೆ, ಈಗ ಬರ್ದ ಹೋಗದ ಮಾಡತ್ತಿದ್ವಿ ರೀ. ನೋಡ್ರಿ ನೋಡ್ಬೋದು ಅಂತಂದರೆ ದೊಡ್ಡ ದೊಡ್ಡ ಒಂದು ಬೈಕ್ಗಳೇನಿವೆ, ಬೈಕ್ಗಳನ್ನು ಸಹ ಇದೇ ಒಂದು ನಾಡ ದೋಣಿಯಲ್ಲಿ ಸಾಗಿಸ್ಬೇಕಾಗತ್ತೆ. ಹಾಗಾಗಿ ಇದು ಆಗಬೇಕು, ಯಾಕಂತಂದರೆ ಬ್ರಿಡ್ಜ್ ಆಗಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಅನ್ನೋರೆ ಈಗ ನೀವು ಎಷ್ಟು ವರ್ಷದಿಂದ ಇದೇ ಒಂದು ನಾಡ ದೋಣಿ ಮೂಲಕ ಇಲ್ಲಿ ಓಡಾಡ್ತಾ ಇದ್ದೀರಿ? ಎರಡೆರಡು ತಿಳಿ ಅದು ರೀ, ಓಡಾಡ ಈ ದೋಣಿ ಮಗ ಮುಖಾಂತರ ನಡೆದೈತಿ ರೀ. ಎರಡೆರಡು ತಿಳಿ ಅದು ರೀ, ಒಂದೇ ತಿಳಿ ಅಲ್ಲ ರೀ. ಈಗ ಭಾಳ ದಿನ ತಿಂಗ ಹಾಕೋತ ಬಂದೈತಿ ರೀ. ಇದು ಹೋಗುದ ಬರೋದ ಭಾಳ ಆಟ ಅನುಕೂಲ ತಪ್ಪಾತೈತಿ ರೀ ಮಂದಿ ಹೋಗ್ಲಕ್ಕ ಬರ್ಲಕ್ಕ. ಈಗ ಮುಂಜಾನೆ ಒಟ್ಟ ಒಂದು 15 ಕಿಲೋಮೀಟರ್ದಾಗ ರೀ ಚತ್ತಕ ಒಂದು ದಿವಸ ಹೊಂಟೈತಿ. ಕುರ್ಚಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಏನು ಕೃಷ್ಣಾ ನದಿ ತೀರದ ಜನರ ಗೋಳು, ಜೊತೆಗೆ ಈ ಗೋಳು ಕಳೆದ ಹಲವು ದಶಕಗಳಿಂದ ಮುಂದುವರೆದ್ರೂ ಸಹ ಇಲ್ಲಿರ್ತಕ್ಕಂಥ ಶಾಸಕರು ಇದನ್ನು ಗಂಭೀರವಾಗಿ ಪರಿಗಣಿಸಿಲ್ಲ ಅನ್ನೋ ಮಾತನ್ನು ಇಲ್ಲಿನ ಜನ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಮುಂಬರ್ತಕ್ಕಂಥ ಗ್ರಾಮದ ಜನ ಏನು ಹೇಳ್ತಾರೆ ಅಂತೇಳಿ ನಾವು ತಿಳ್ಕೊಂಡು ಬರೋಣ. ನಾನು ಇದೀಗ ಕುಡುಚಿ ವಿಧಾನಸಭಾ ಕ್ಷೇತ್ರದ ಹಾರೋಗೇರಿ ಪಟ್ಟಣದಲ್ಲಿದ್ದೀನಿ. ಇಲ್ಲಿ ಪ್ರಮುಖವಾಗಿ ಕೆಲ ಜನರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ವಾಣಿಜ್ಯ ಕೇಂದ್ರ ಅಂದರೆ ದೊಡ್ಡ ಕುಡುಚಿ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ದೊಡ್ಡ ಒಂದು ಪಟ್ಟಣ. ಹಾಗಾಗಿ ಇಲ್ಲಿರ್ತಕ್ಕಂಥ ಕೆಲ ಆಟೋ ಚಾಲಕರನ್ನ ನಾನು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಈಗ ಅಣ್ಣವ್ರೆ ನೀವು ಇಲ್ಲಿ ಹಾರೋಗೇರಿ ಆರೋಗ್ಯ, ಈಗ ನಿಮ್ಮ ಶಾಸಕರು ಈ ಕ್ಷೇತ್ರಕ್ಕೆ ಏನಾದರೂ ಮಾಡಿದಾರ ಅಥವಾ ನಿಮ್ಮ ಊರಿಗೆ ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡಿದಾರ? ಈಗ ಸದ್ಯದ್ರಾಗ ಏನೂ ಇಲ್ಲ ಸರ್. ಈಗ ಒಂದು 5 ವರ್ಷದಲ್ಲಿ ಏನವ್ರು ಶಾಸಕರು BJP ಏನು ಸರಿಪಡಾದ್ರಲ್ಲ ರೀ, ಅಲ್ಲಿ ಹಿಡ್ಕೊಂಡಿಲ್ದಾಗ ಏನೂ ಕೆಲಸ ಇಲ್ಲ, ಶಾಂತ ಕೂತಾರ ಅವರು. ಮೊದಲು ಈ BSR ಕಾಂಗ್ರೆಸ್ಸನ್ನು ಇದ್ರಲ್ಲ ರೀ, ಅವಾಗೇನೋ ಸ್ವಲ್ಪ ಸಣ್ಣಪುಟ್ಟ, ಆದರೆ ಸಿದ್ದರಾಮಯ್ಯವ್ರ ಸರ್ಕಾರ ಇತ್ತು, ಅವಾಗ ಎಲ್ಲ ರೋಡ್ ಕೆಲಸ ಆಗಲಿ, ಅವಾಗ ಅನುದಾನಗಳು ತೊಗೊಂಬರ್ತಿದ್ರು. ಯಾವಾಗ BJP ಸೇರ್ಕೊಂಡಿಲ್ಲ RC ಬಂದ್ರಲ್ಲ ರೀ, ಇಲ್ಲಿವರೆಗೆ 5 ವರ್ಷವಾಗ ಏನೂ ಕೆಲಸ ಆಗಿಲ್ಲ. ಬರೀ ಭಾಷಣ ಪ್ರಿಯ ಶಾಸಕರಾಗಿಬಿಟ್ಟಿದ್ದಾರೆ. ಇವರಿಗೆ ಈಗ ಮತ್ತೊಬ್ಬ ಚಾಲಕರನ್ನ ಮಾತಾಡಿಸ್ತೀನಿ, ಆಟೋ ಚಾಲಕರನ್ನ. ಅಣ್ಣವ್ರ ನಮಸ್ಕಾರ. ಈಗ ಏನು ಹೇಳ್ತೀರಿ ನಿಮ್ಮ ಶಾಸಕರು, ಮೊದಲಿಗೆ ನಿಮ್ಮ ಜೊತೆ ಎಲ್ಲ ಇದ್ದವರು ಈಗ BJP ಪಕ್ಷ ಸೇರ್ಪಡೆಯಾಗಿದ್ದಾರೆ, ಜೊತೆಗೆ ನಿಮಗೆ ಏನಾದರೂ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರ, ನಿಮ್ಮ ಕೈ ಸಿಗ್ತಾರ ಹೇಗೆ ಅಂತ? ಈಗ ನಮ್ಮ ಶಾಸಕರು ಅಣುಕಿತ್ತ ಅವರ ಬಗಳಿ ಶಾಸಕರು ಅಂತ ಹೇಳಲು ಇಷ್ಟಪಡ್ತೀನಿ. ಫಸ್ಟ್ ಪೈಲ ಅಂದ್ರೆ ನಮ್ಮ ಕುರ್ಚಿ ಮತ ಕ್ಷೇತ್ರಕ್ಕೆ ಒಬ್ಬ ಕುರ್ಚಿಗೆ ಒಬ್ಬ PS ಆಗಿ ಬಂದಿರೋ ಅಲ್ಲಿದ ಅನೇಕ ಬಂಡಲ್ ಭಾಷೆಗಳನ್ನು ಬಿಗಿತಾ ನಮ್ಮ ಕುರ್ಚಿ ಮತ ಕ್ಷೇತ್ರ ಜನಗಳನ್ನೆಲ್ಲ ಒಟ್ಟುಗೂಡಿಸ್ತಾ ನಮ್ಮ ಜನರಿಗೆಲ್ಲ ಮೋಸ ಮಾಡಿಬಿಟ್ಟಾರ. ಈಗ ನಿಜವಾಗಿಯೂ ಹೇಳಬೇಕಂದ್ರೆ ನಮಗೆ BJP ಪಕ್ಷ ಯಾವತ್ತಿಗೂ ನಮ್ಮ ಕ್ಷೇತ್ರದಲ್ಲಿ ಬರೋಂಗಿಲ್ಲ, ಇನ್ನು ಮುಂದೆ ಯಾವತ್ತೂ ಅವ್ರಿಗೆ ಯಾರೂ ಓಟ್ ಹಾಕೋಂಗಿಲ್ಲ. ಯಾಕಂದ್ರೆ ಕೆಲವೊಂದು ರೀಲ್ ಬಿಡೋದು ಬಗಳು ಹೇಳೋದು ಭಾಳಷ್ಟು ನಡೆಯೋಂಗಿಲ್ಲ, ಅದು ಕೆಲವೊಂದು ದಿನಗಳು ಮಾತ್ರ, ಅವ್ರ ಟೈಮ್ ಮುಗಿದೈತಿ. ಈಗ ನಿಮ್ಮ ಶಾಸಕರ ಬಗ್ಗೆ ಏನು ಹೇಳ್ತೀರಿ ಸರ್? ಮೊನ್ನೆ ಕೊರೋನಾದಾಗ ಆ ಟೈಮ್ದಾಗ ನಮ್ಗೆ MLA ಆಗಲಿ MP ಆಗಲಿ ಯಾರೂ ಬಂದು ಮುಂದೆ ಸಹಾಯ ಮಾಡಲಿಲ್ಲ ಸರ್. ಆ ಟೈಮ್ದಾಗ ಮೈಸೂರಿನ ಬಂದ್ರಿ ಕೊರೋನಾದಾಗ ನಮ್ಗೆ ಊಟ ಇಲ್ಲ ಅಂತಂದ್ರೆ ಬಂದು ಮನೆ ಬಂದು ಎಲ್ಲ ಥರ ನಮ್ಗೆ ಆಹಾರ ಕೊಟ್ಟ ಎಲ್ಲ ಥರ ಅನುಕೂಲ ಮಾಡ್ಯಾರ ರೀ ಮೈಸೂರಿನ. ಈ MLA ಇದ್ದು ಏನು ಉಪಯೋಗ್ಯಾರ ನಮ್ಗೆ? ಒಂದು ಏನು ಇದೈತಂತ MLA ಕೊಟ್ಟಾನಂತ ನಾವು ಯಾವಾಗ ನಮ್ಗೆ ಹೆಮ್ಮೆ ಇಲ್ಲರಿ ಸರ್. ಏನು ಹೇಳ್ತೀರಿ ನಿಮ್ಮ ಶಾಸಕರ ಬಗ್ಗೆ? ಶಾಸಕರ ಬಗಳಿ ಶಾಸಕರ ಅದಾರ ರೀ ಅವ್ರ, ಯಾವ್ದಾರ ಒಂದು ನಾಟಕ ಪಕ್ಷ ಕಟ್ಟಬೇಕಾಗಿತ್ತು ರೀ ಅವ್ರ ನಾಟಕ ಸಂಘ.
ಇವ್ರದಿಂದ ಏನೋ ಒಂದು ಅಭಿವೃದ್ಧಿ ಇಲ್ರಿ, ಏನೋ ಒಂದು ಅಭಿವೃದ್ಧಿ ಕೆಲಸಗಳಾಗಿಲ್ಲ. ಈ ರೋಡ್ಗಳು ಮಾಡ್ತಾರ 40% ಕಮಿಷನ್ ತಗೋತಾರ್ರಿ, ಅದರಿಂದ ಯಾವುದೋ ರೋಡ್ಗಳು ಸರಿಯಿಲ್ಲ. ಅವ್ರ ಆಫೀಸ್ ಮಗ್ಲಾಗ ಹಾದ ವರ್ಷ ರೋಡ್ ಮಾಡ್ಯಾರ್ರಿ, ಈ ಸಲ ಎಲ್ಲ ಕೆತ್ತೋಗೈತಿ. ನಮ್ಮ ಊರಾಗ ಎಷ್ಟು ರೋಡ್ ಮಾಡ್ಯಾರ, ಯಾವುದೋ ಒಂದು ರೋಡ್ ಕರೆಕ್ಟ್ ಇಲ್ರಿ. ಯಾವುದೋ ಜನರ ಕೈಗೆ ಸಿಗ್ತಾರ ಇಲ್ಲ, ಎಲ್ಲಿ ಸಿಗಂಗಿಲ್ರಿ. ಎಲ್ಲಿ ಯಾವಾಗ ಕೇಳ್ರೂ ಬೆಳಗಾವ ಬೆಂಗಳೂರು ಬೆಂಗಳೂರು ಮೀಟಿಂಗ್ ಐತಿ, ಅಲ್ಲೇ ಹೋಗಿರ್ತಾರ ರೀ. ಇಲ್ಲಿ ಅಂತೂ ಯಾವಾಗ ಬರಂಗಿಲ್ರಿ. ನಿಮ್ಮ ಶಶಿ ಏನು ಹೇಳ್ತೀರಿ ನಿಮ್ಮ ಶಾಸಕರ ಬಗ್ಗೆ? ನಮ್ಮ ಶಾಸಕರು ಕೆಲಸನ ಮಾಡಿಲ್ರಿ ಏನೋ ರೀ, ಹಂಗೆ ಕೆಲಸ ಇಲ್ರಿ. ಈಗಾಗಲೇ ಏನೋ ಒಂದು ಮನೆಗಳು ಬಂದಿಲ್ರಿ, ಏನು ಬಂದಿಲ್ಲರಿ. ಕರೋನಾ ಟೈಮ್ದಾಗು ಏನೂ ಹೆಲ್ಪ್ ಮಾಡಿಲ್ರಿ. ಬಟ್ ಹೋಗಿದ್ರಿ ಬೆಂಗಳೂರದಾಗ ಕೊಂಡೋದ್ರಿ, ಅಲ್ಲೇ ವಿಧಾನಸಭಾದಾಗ ರೀ, ಅಲ್ಲಿದ ಆ ಕಡೆ ರೀ, ಆ ಕಡೆ ಅವ್ರ ಊರ ಕಡೆನ ದಗದಾಗೋ ಮಾಡ್ಕೋತಾರ್ರಿ, ಆ ಕಡೆ ಪ್ಯಾಟ್ರಿಗೋ ಕಟ್ಕೋದ್ರಿ. ಇಲ್ಲಿನ ಜನರಿಗೆ ಏನು ಹೆಲ್ಪು ಇಲ್ಲರಿ. ಹಿಂಗಾಗಿ ರೀ ಇಲ್ಲಿ ಏನೂ ಮಾಡಿಲ್ರಿ. ಈ ಸಲ ನಾವು ಅವ್ರು ನಿದ್ದು ಮಾಡಂಗಿಲ್ಲರಿ. ಈ ಸಲ ಮಹೇಶ್ ಏನನ್ನು ಮಾಡಾರ್ರಿ ಬಟ್ರಿ. ಈ ಸಲ ಕರೋನಾದಾಗ ಆದ್ರೂ ಕೆಟ್ಟು ಕೊಡೋದ್ರಿ, ಹೊಳಿ ಬಂದಾಗ ರೀ, ಎಲ್ಲ ಹೆಲ್ಪ್ ಮಾಡ್ಯಾರ ಕಂಡಾಬಿಟ್ಟಿರಿ. ಏನಂತಂದರೆ ಆಟೋ ಚಾಲಕರು ಮತ್ತು ಹಾಗೆಯೇ ಸಾರ್ವಜನಿಕರು ಹೇಳುವಂಥ ಮಾತು, ಶಾಸಕರು ನಮ್ಮ ಕೈಗೆ ಸಿಗೋದಿಲ್ಲ, ಕೇವಲ ಬೆಂಗಳೂರಲ್ಲಿ ವಾಸ್ತವ್ಯ ಹೂಡ್ತಾರೆ. ಹಾಗಾಗಿ ಅವರಿಂದ ನಾವು ಏನು ನಿರೀಕ್ಷೆ ಮಾಡಿದ್ದೀವಿ, ಆ ನಿರೀಕ್ಷೆಗಳು ಇದುವರೆಗೆ ಏನಂತಂದರೆ ಸಹಕಾರ ಆಗಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಮುಂಬರ್ತಕ್ಕಂಥ ಗ್ರಾಮದಲ್ಲಿ ಮುಂದಿನ ಕಡೆ ಜನ ಏನು ಹೇಳ್ತಾರೆ ಅಂತೇಳಿ ನೋಡ್ಕೊಂಡು ಬರೋಣ. ಉಡುಪಿ ವಿಧಾನಸಭಾ ಕ್ಷೇತ್ರದ ಪ್ರಸಿದ್ಧ ದೇವ ಮಠಗಳಲ್ಲಿ ಒಂದಾಗಿರುವಂಥ ಜಗದ್ಗುರು ಯಲ್ಲಾಲಿಂಗರ ಮಠದಲ್ಲಿ ನಾನಿದ್ದೀನಿ. ಮುಗುಳುಕೋಟದಲ್ಲಿರ್ತಕ್ಕಂಥ ಯಲ್ಲಾಲಿಂಗರ ಮಠ ಇಲ್ಲಿ ಇಲ್ಲಿ ನಿತ್ಯವೂ ಸಹ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಜೊತೆಗೆ ಇದು ರಾಜ್ಯ ಹೊರರಾಜ್ಯಗಳಲ್ಲಿ ಪ್ರಸಿದ್ಧಿಯಾದಂಥ ಒಂದು ಪ್ರಸಿದ್ಧ ಮಠ. ಈ ಮಠದಲ್ಲಿರ್ತಕ್ಕಂಥ ಕೆಲ ಭಕ್ತರನ್ನ ನಾನು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಯಾಕಂತಂದರೆ ಸದ್ಯ ಮುಂಬರ್ತಕ್ಕಂಥ 2023 ಚುನಾವಣೆ ಸಮೀಪಿಸ್ತಾ ಇದೆ. ಅಂಥ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕರ ಮೇಲೆ ಇಟ್ಟಂಥ ಭರವಸೆ ಎಷ್ಟರ ಮಟ್ಟಿಗೆ ಈಡೇರಿದೆ ಅಂತೇಳಿ ಈಗ ನಿಮ್ಮ ಕ್ಷೇತ್ರದ ಶಾಸಕರು ಎಂದಾದರೂ ನಿಮ್ಮ ಊರಿಗೆ ಭೇಟಿ ಕೊಟ್ಟು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸ ಮಾಡಿದ್ದಾರೆ ಸರ್? ಹೆಚ್ಚವ್ರು ಸ್ವಲ್ಪ ಬೆಂಗಳೂರು ಹತ್ತ ಆ ಕಡೆ ಇರ್ತಾರೆ, ಈಗ ಹೆಚ್ಚು ಸರ್ ನಮ್ಗೆ ಭೇಟಿಯಾಗಿಲ್ಲ ಸರ್, ಭೇಟಿಯಾಗಿಲ್ಲ ಸರ್. ಏನು ಅಭಿವೃದ್ಧಿ ಕೆಲಸ ಏನು ಮಾಡ್ಯಾರ? ಒಂದು ಸ್ವಲ್ಪ ಅಭಿವೃದ್ಧಿ ಮಾಡಾಕ್ತಾರೆ ಸರ್, ಆದ್ರೆ ಭೇಟಿ ಕಮ್ಮಿ ಆಗೈತ್ರಿ, ಭೇಟಿ ಹೆಚ್ಚಾಗತ್ತಿಲ್ಲ ರೀ. ಬೆಂಗಳೂರು ಅಲ್ಲಿ ಇಲ್ಲಿ ಹತ್ತ ಓಡಾಡ್ತಾರೆ ಹೆಚ್ಚು, ಈ ಕಡೆ ಸಂಪರ್ಕ. ಈಗ ಏನು ಹೇಳ್ತೀರಿ ನಿಮ್ಮ ಶಾಸಕರ ಬಗ್ಗೆ? ನಮ್ಮ ಶಾಸಕರು ಏನು ರೀ, ದೊಡ್ಡ ದೊಡ್ಡ ಲೀಡ್ರು ಹೋಗಿ ಆಟ ಮಾಡೋದು ಹಂಗೆ ಮಾಡೋದು ಮಾಡ್ತಾರೆ, ಇದು ಸಣ್ಣ ಸಣ್ಣ ಮಂದಿ ಜೋಡಿ ಬಂದ ಟಚ್ ಮಾಡಿಕೊಂಡು ಇರಂಗಿಲ್ಲ ರೀ, ಏನೇ ಇರಂಗಿಲ್ಲ ರೀ. ಅವ್ರು ಏನಿದ್ರು ದೊಡ್ಡ ದೊಡ್ಡ ಲೀಡ್ರ, ಅವ್ರನ್ನ ಬಿಟ್ಟು ಸಣ್ಣ ಯುವಕರ ಬಗ್ಗೆ ಈಗ ಮೊದಲು ಏನು ಮಾಡ್ತಾರೆ, ಸಣ್ಣ ಹುಡುಗರು ಟ್ಯಾಂಕ್ಸ್ ಕೊಡೋದು ಟ್ಯಾಂಕ್ ಕೊಡೋದು ಅಂತದ್ದು ಮಾಡ್ತಿದ್ರೆ, ಈಗ ಅಂಥದ್ದು ಬಿಟ್ಟು ಏನು ನಾವು ಸಣ್ಣ ಹುಡುಗರು ಯಾರನ್ನೂ ಇದನ್ನು ಮಾಡೋದು. ನೀವೇ ಎಲ್ಲ ಗೆಲ್ಸದವ್ರಲ್ಲ, ನಾವೇ ರೊಕ್ಕ ಹಾಕಿ ಕೈಲಿ ಖರ್ಚು ಹಾಕೊಂಡು ಬೆಳೆ ಕೈಲಿಸಿದ್ವಿ ಸರ್. 2 ಸಲ MLA ಮಾಡಿ ಸರ್, 1 ರೂಪಾಯಿ ಕರೆಸಿಲ್ಲಾರೆ. ಅಂಥವ್ರು ನಮ್ಮನ್ನು ಏನು ದಾಖದಾದ ಮಾಡೋರು ಸರ್, ಒಂದು ಸಲನೂ ನೀವು ಯಾರ ನಮ್ಮ ತಾಡ ಯಾರನ್ನು ಒಂದು ಇಡು ಗುರ್ತ ಹಿಡಿಯೋಲ್ಲ. ಮಣಿಗೊಮ್ಮೆ ಸರ್, ನಮ್ಮ ಇದ್ರ ಕ್ಷೇತ್ರದ ಗುಡ್ಲು ಕಾಣಬಾರ್ದಿತ್ತು, ಗುಡ್ಲು ಇನ್ನೂ ಶಾಶ್ವತ ಹಂಗ ಉಳಿದಾವ ಸರ್, ಹಂಗ ಉಳಿದಾವ್ರಿ. ಏನು ಕೆಲವೊಂದು ಹೇಳಿಕೆ ಹೇಳಿದ್ರು ಸರ್, ಅವರು ಯಾವ ಆಗಿಲ್ಲ ಸರ್, ಎಷ್ಟೋ ಕೆಲವೊಂದು ಆಗಿರ್ಬೇಕು ಸರ್, ನಮ್ಮಂತ ಬಡಬಗ್ರಿ ಅಂತ ಆಗಿಲ್ಲ ಸರ್ ಪೂರ್ತಿ, ಯಾರಿಗೂ ಆಗಿಲ್ಲ ಸರ್. ದೊಡ್ಡ ದೊಡ್ಡವ್ರ ಜೊತೆ ಸಣ್ಣವ್ರ ಕ್ಷೇತ್ರ ಯಾರು ಲೀಡರ್ ಇರ್ತಾರಲ್ಲ, ಲೀಡರ್ ಜೊತೆ ಟಚ್ ಇಲ್ಲ. ಸಾಮಾನ್ಯ ಕಾರ್ಯಕರ್ತರು ಮರ್ತು ಬಿಟ್ಟಿದ್ದಾರೆ, ಮರ್ತು ಬಿಟ್ಟಿದ್ದಾರೆ. ಈಗಾಗಲೇ ಎಲ್ಲರ ಜೊತೆ ಇದ್ರು ಆರಿಸಿ ಬರ್ತಾನೆ, ಪ್ರತಿಯೊಬ್ಬರದು ನಂಬರ್ ಇದ್ದು ರೀ, ID ಐತ್ರಿ, ಎನಿ ಟೈಮ್ ಫೋನ್ ಹಚ್ಚಿ ಎತ್ತಿದ್ರೆ ಈಗ ಆ ಫೋನ್ ನಂಬರ್ ಚಾಲು ಇಲ್ರಿ. ಎಸ್, ಇದು ಏನಂತಂದ್ರೆ ಕುಡುಚಿ ವಿಧಾನಸಭಾ ಕ್ಷೇತ್ರದ ಜನರ ನಾಡಿ ಮಿಡಿತ. ಕೇವಲ ಕುಡುಚಿಗೆ PSI ಬಂದಂತ ಪಿ ರಾಜುವನ್ನ 2 ಬಾರಿ ಈ ಕ್ಷೇತ್ರದ ಜನ ವಿಧಾನಸಭೆಗೆ ಕಳಿಸಿದ್ದಾರೆ. ಹಾಗಿದ್ರೆ ಈ ಶಾಸಕರ ಮೇಲೆ ಇಲ್ಲಿನ ಜನ ಇಟ್ಟಂತ ಭರವಸೆ ಏನು, ಜೊತೆಗೆ ಆ ಭರವಸೆಗೆ ತಕ್ಕಂತೆ ಶಾಸಕರು ಕ್ಷೇತ್ರದಲ್ಲಿ ಮಾಡಿದ್ದಾದ್ರೂ ಏನು ಅನ್ನೋದನ್ನ ಜನರೇ ಇದುವರೆಗೆ ಉತ್ತರ ನೀಡಿದ್ದಾರೆ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಪಾಸ್ಟ್. ಇದು ಪ್ರತಿ ಕ್ಷಣ ನಿಮ್ಮೊಂದಿಗೆ. ಪ್ರೆಸೆಂಟೆಡ್ ಬೈ 4 ಕೋಟಿ ಉಲ್ಲಾಸ ಅಗರಬತ್ತಿ ಮಾರಾಟವಾಗುತ್ತವೆ ಪ್ರತಿದಿನ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.